Welcome you again. So next concept is velocity ratio. Velocity ratio is defined as the ratio of change, the ratio of speed of the driven shaft to the speed of the, this is a driving shaft to the driven shaft. It is defined as the ratio of speed of the driving shaft to the speed of the driven shaft, and it is written as N2 by N1 is equals to D1 by D2. It is the velocity ratio for belt drives. Next comes to the ratio in tension. Ratios in tensions. Nimge usually C theta e formula kelthane. So T1 divided by T2 is equals to E raised to mu theta. Hagadre T1 andre tight side. So T2 is the slack side. E raised to mu theta. So idu important formula in terms of radians alli irutte. Mu is the theta angle. So in terms of radians irutte. So mu is the coefficient of friction irutte. So T1 by T2 is equals to E raised to mu theta. Very important. One mark question. So nimge CET alli one mark question. So enantha kelthare ratios in tensions, the difference in tensions. So it is defined as the difference in the tensions of tight side to the slack side. T1 by T2 is equals to E raised to mu theta anta kodutane. So usually ee formula na thumba sare kelidane. So T1 by T2 is equals to E raised to mu theta annadu ratio in tensions. Idu nenukke important ratio in tensions andre tensions ge ond formula iruthe. A ratio andre tight side matte slack side anta en karithivi adu ratio base mele ಒಂದು ಫಾರ್ಮುಲಾ ಇದೆ. T1 by T2 is equals to E raised to mu theta ಅಂತ ಕರಿತೇವೆ. ಹಾಗಾದ್ರೆ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್ ಅಂತ ತಗೊಳೋದಾದ್ರೆ, ಸೊ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್ ಸ್ಲಿಪ್ ಅನ್ನೋ ಪದ ಅಂದ್ರೆ ಜಾರೋದು. ಸೊ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್ ಅಂದ್ರೆ ಒಂದು ಬೆಲ್ಟ್ ಡ್ರೈವ್ ಅಲ್ಲಿ ಸ್ಲಿಪ್ ಅರೈಸ್ ಆಯ್ತಂದ್ರೆ ಏನನ್ನ ಕಾಸ್ ಆಗುತ್ತೆ ಮತ್ತೆ ಅದು ಯಾಕೆ ಅರೈಸ್ ಆಯಿತು ಅನ್ನೋದನ್ನ ಸ್ಟಡಿ ಮಾಡೋದಾದ್ರೆ, ಫಸ್ಟ್ ಥಿಂಗ್ ಈ ಸ್ಲೈಡಿಂಗ್ ಇನ್ ದ ಬೆಲ್ಟ್ ಅಂದ್ರೆ ಜಾರೋದು, ಸ್ಲೈಡಿಂಗ್ ಇನ್ ದ ಬೆಲ್ಟ್ ಅದಕ್ಕೆ ನಾವು ಸ್ಲಿಪ್ ಅಂತ ಕರಿತೇವೆ. ವಿಚ್ ಕಾಸಸ್ ರಿಲೇಟಿವ್ ಮೋಷನ್ಸ್, ವಿಚ್ ಕಾಸಸ್ ದಟ್ ಸ್ಲಿಪ್ ಇನ್ ದ ಬೆಲ್ಟ್, ವಿಚ್ ಕಾಸಸ್ ದ ರಿಲೇಟಿವ್ ಮೋಷನ್ಸ್ ಬಿಟ್ವೀನ್ ದ ಬೆಲ್ಟ್ ಅಂಡ್ ದ ಪುಲಿ. ಅಂದ್ರೆ ಒಂದು ಸ್ಲಿಪ್ ಆಗುತ್ತೆ, ಒಂದು ಬೆಲ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಲೈಡ್ ಆದಾಗ ಜಾರದಲ್ಲಿ ಅವಾಗ ನಮಗೆ ಒಂದು ರಿಲೇಟಿವ್ ಮೋಷನ್ಸ್ ಕ್ರಿಯೇಟ್ ಆಗುತ್ತೆ ಅಥವಾ ಕಾಸ್ ಆಗುತ್ತೆ. ಅದು ಎದುರು ನಡಿವೆ ಅಂದ್ರೆ ಬೆಲ್ಟ್ ಮತ್ತೆ ಪುಲ್ಲೀಸ್ ನಡಿವೆ ಕಾಸ್ ಆದಾಗ ನಾವು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಲಿಪ್ ಅಂತ ಕರಿತೀವಿ. ಸ್ಲೈಡಿಂಗ್ ಇನ್ ಬೆಲ್ಟ್, ಸ್ಲೈಡಿಂಗ್ ಇನ್ ಬೆಲ್ಟ್ ವಿಚ್ ಕಾಸಸ್ ರಿಲೇಟಿವ್ ಮೋಷನ್, ಸ್ಲೈಡಿಂಗ್ ಇನ್ ಬೆಲ್ಟ್ ವಿಚ್ ಕಾಸಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ಬೆಲ್ಟ್ ಅಂಡ್ ಪುಲ್ಲಿ ಈಸ್ ಕಾಲ್ಡ್ ಆಸ್ ಸ್ಲಿಪ್. ಸ್ಲಿಪ್ ಆಕರ್ಸ್ ಹಾಗಾದ್ರೆ ಎಲ್ಲೆಲ್ಲಿ ಆಕರ್ಸ್ ಆಗುತ್ತೆ ಸ್ಲಿಪ್ ಆಕರ್ಸ್? ಈ ಒಂದು ಡಿಫ್ರೆನ್ಸ್ ಬಿಟ್ವೀನ್ ದ ಈ ಒಂದು ಪುಲ್ಲೀಸ್ ಮತ್ತೆ ಬೆಲ್ಟ್ ಇದರಲ್ಲಿ ನಮಗೆ ವೆರಿ ಲಾರ್ಜ್ ಇದರಲ್ಲೇ ಅಂದ್ರೆ ಪವರ್ ಟ್ರಾನ್ಸ್ಮಿಷನ್ ಅಂತ ಏನ್ ಕರಿತೀವಿ ಅಲ್ಲೇ ಜಾಸ್ತಿ ಇದ್ದಲ್ಲೇ ವೆರಿ ಲಾರ್ಜ್ ಇದ್ದಲ್ಲೇ ಆಕರ್ ಆಗುತ್ತೆ ಸ್ಲಿಪ್. ಸೆಕೆಂಡ್ ಒನ್ ಇಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಡಿಕ್ರೀಸಸ್. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಡಿಕ್ರೀಸಸ್ ಓವಿಂಗ್ ಇನ್ ದ ಬೆಲ್ಟ್ ಅಂತ ಕರಿತಾನೆ ಅಥವಾ ಸ್ಟ್ರೆಚಿಂಗ್ ಇನ್ ದ ಬೆಲ್ಟ್ ಅಂತ ಕರಿತಾನೆ. ಅಂದ್ರೆ ಈ ಬೆಲ್ಟ್ ಜಾಸ್ತಿ ಜಗದಾಗ ಅಲ್ಲಿ ನಮ್ಗೆ ಏನಾಗುತ್ತೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಅಲ್ಲೇ ಆಕರ್ಸ್ ಆಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಪವರ್ ಟ್ರಾನ್ಸ್ಮಿಷನ್ ತುಂಬಾ ಜಾಸ್ತಿ ಇದ್ದಾಗ ಅಂದ್ರೆ ವೆರಿ ಲಾರ್ಜ್ ಅಲ್ಲಿ ಇದ್ದಾಗ ಅಥವಾ ಬೆಲ್ಟಿನ ಡಯಾಮೀಟರ್ಸ್ ಇನ್ನ ಒಂದು ಇದು ಟ್ರಾನ್ಸ್ಮಿಷನ್ಸ್ ಪವರ್ ಜಾಸ್ತಿ ಇದ್ದಾಗ ಕೂಡ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಡಿಕ್ರೀಸಸ್ ಓಯಿಂಗ್ ಇನ್ ದ ಸ್ಟ್ರೆಚಿಂಗ್ ಆಫ್ ದ ಬೆಲ್ಟ್ ಅಂತ ಹೇಳ್ತಾನೆ. ಅಂದ್ರೆ ಒಂದು ಬೆಲ್ಟ್ ಸ್ಟ್ರೆಚ್ ಆದಾಗ ಸ್ಲಿಪ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಂದ್ರೆ ಅದೇ ತರನಾಗಿ ಪುಲ್ಲಿ ಸರ್ಫೇಸ್ ಅಂತ ಏನ್ ಕರಿತೀವಿ, ಪುಲ್ಲಿ ಸರ್ಫೇಸ್ ಸ್ಮೂತ್ ಆಗಿದ್ದಾಗ ಕೂಡ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಒಂದು ಬೆಲ್ಟ್ ಮತ್ತೆ ಪುಲ್ಲೀಸ್ ಅಂತ ಏನ್ ಕರಿತೀವಿ ಆ ಪುಲ್ಲೀಸಿನ ಸರ್ಫೇಸ್ ಮೇಲ್ಗಡೆ ನಾವು ಬೆಲ್ಟ್ ಅನ್ನ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ ಬೆಲ್ಟ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಅದು ಒಂದು ಸ್ಮೂತ್ನೆಸ್ ಇನ್ನ ಕಾರಣಕ್ಕೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಅಲ್ಲೇ ಈ ಮೂರು ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರಶ್ನೆ ಅರೈಸ್ ಮಾಡ್ಬೋದು ವೆನ್ ದ ಸ್ಲಿಪ್ ಆಕರ್ಸ್ ಅಂತ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ಸ್ ಕೊಡ್ಬೋದು. ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಹೈಲೈಟಿಂಗ್ ಮಾಡಿರ್ತಾನೆ. ಸೊ ಬಿ ಕಾನ್ಸಂಟ್ರೇಟ್ ಆನ್ ದೀಸ್ ತ್ರೀ ಪಾಯಿಂಟ್ಸ್. ಓಕೆ,
ಸೊ ಸ್ಲಿಪ್ ಇನ್ ಬೆಲ್ಟ್ ಡ್ರೆಸ್ ಅಂದ್ರೆ ಡೆಫಿನೇಷನ್ಸ್ ಕೇಳಬಹುದು, ಕೇಳೋ ಸಾಧ್ಯತೆ ಇರುತ್ತೆ. ಡೆಫಿನೇಷನ್ ಅಂತ ಬಂದಾಗ ರಿಲೇಟಿವ್ ಮೋಷನ್ ಕಾಸಸ್ ಆಗುತ್ತೆ ಎಲ್ಲಿ ಅಂದ್ರೆ ಬೆಲ್ಟ್ ಮತ್ತೆ ಪುಲ್ಲಿಸಿನ ಮಧ್ಯೆ ಸ್ಲೈಡ್ಸ್ ಅಂದ್ರೆ ಸ್ಲೈಡ್ ಆಫ್ ದ ಸ್ಲೈಡಿಂಗ್ ಇನ್ ದ ಬೆಲ್ಟ್ ಅಂತ ಕರೀತಾವಲ್ಲ ಅದಕ್ಕೆ ಸ್ಲಿಪ್ ಇನ್ ಬೆಲ್ಟ್ ಡ್ರೆಸ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲೆಲ್ಲಿ ಆಕಾರ ಆಗುತ್ತೆ ಅಂದ್ರೆ ಅದರ ಡಯಾಮೀಟರ್ ಲೆಂತ್ ಅಥವಾ ಪವರ್ ಟ್ರಾನ್ಸ್ಮಿಷನ್ ಜಾಸ್ತಿ ಇದ್ದಾಗ ಲಾರ್ಜರ್ ಸೈಡ್ ಇದ್ದಾಗ ಒಂದೇ ಪಾಯಿಂಟ್ ಸ್ಲಿಪ್ ಆಕಾರ ಆಗುತ್ತೆ. ಎರಡನೇದ ಏನಂದ್ರೆ ಕೋ ಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಏನ್ ಕರಿತೀವಿ. ಈ ಕೋ ಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಡಿಕ್ರೀಸಸ್ ಆದಾಗ ಸ್ಟ್ರೆಚಿಂಗ್ ಇಂದ ಬೆಲ್ಟ್ ಆದಾಗ ಡಿಕ್ರೀಸಸ್ ಆಗಿ ಸ್ಟ್ರೆಚಿಂಗ್ ಇಂದ ಬೆಲ್ಟ್ ಆದಾಗ ಕೂಡ ಸ್ಲಿಪ್ ಆಕಾರ ಆಗ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಮೂತ್ನೆಸ್ ಆಫ್ ದ ಪುಲ್ಲಿ ಸರ್ಫೇಸಸ್ ಅಂದ್ರೆ ಒಂದು ಪುಲ್ಲಿಯಲ್ಲೇ ಸ್ಮೂತ್ ಆಗಿರ್ತಕ್ಕಂಥ ಸರ್ಫೇಸ್ ಇರೋದ್ರಿಂದ ಅಲ್ಲಿ ಕೂಡ ನಾವು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಕಮ್ಸ್ ಅಂಡರ್ ಸ್ಲಿಪ್ ಇನ್ ಬೆಲ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕ್ರೀಪ್. ಹಾಗಾದ್ರೆ ಕ್ರೀಪ್ ಅಂದ್ರೆ ಏನು? ನಮ್ಮ ಪ್ರಕಾರ ಕ್ರೀಪ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬೆಲ್ಟ್ ಇರುತ್ತೆ, ಆ ಬೆಲ್ಟ್ ಟೆನ್ಷನ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಸ್ಲಾಕ್ ಸೈಡ್ ಮತ್ತೆ ಟೈಟ್ ಸೈಡ್ ಅಂತ ಕರಿತೀವಿ, ಎರಡು ಸೈಡ್ಸ್ ಇರುತ್ತೆ ಬೆಲ್ಟ್ ಅಲ್ಲಿ. ಆ ಬೆಲ್ಟ್ ಅಲ್ಲಿ ಆ ಪವರ್ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ಎಲ್ಲಿದ್ರು ಎಲ್ಲಿಗೆ ಅಂದ್ರೆ ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡಿಗೆ ಪವರ್ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತಾಗ ಅಲ್ಲೇನಾಗುತ್ತೆ ಅಂದ್ರೆ ಆ ಒಂದು ಎಕ್ಸ್ಟೆಂಡ್ ಆಗುತ್ತೆ. ಆ ಎಕ್ಸ್ಟೆಂಡ್ ಆದಾಗ ನೆಕ್ಸ್ಟ್ ಅದೇ ತರನಾಗಿ ಈ ಟೈಟ್ ಸೈಡ್ ಇಂದ ಮತ್ತೆ ಸ್ಲಾಕ್ ಸೈಡ್ ಹೋದಾಗ ಕಾಂಟ್ರಾಕ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ ನಾವು ಒಂದು ಬೆಲ್ಟ್ ಪವರ್ ಟ್ರಾನ್ಸ್ಮಿಷನ್ ಕ್ರೀಪ್ ಅಂತ ಕನ್ಸಿಡರ್ ಮಾಡಿದಾಗ ಒಂದು ಪವರ್ ಟ್ರಾನ್ಸ್ಮಿಷನ್ ಬೆಲ್ಟ್ ಇಂದ ಪಾಸ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಥಿಂಗ್ ಸ್ಲಾಕ್ ಸೈಡ್ ಟೈಟ್ ಸೈಡ್ ಅಂತ ಹೇಳಿ ಎರಡು ಸೈಡ್ಸ್ ಇರುತ್ತೆ. ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ ಹೋದಾಗ ಆ ಬೆಲ್ಟ್ ಏನಾಗುತ್ತೆ ಅಂದ್ರೆ ಎಕ್ಸ್ಟೆಂಡೆಡ್ ಆಗುತ್ತೆ. ಅಂದ್ರೆ ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ಗೆ ಹೋದಾಗ ಏನಾಗುತ್ತೆ ಆ ಬೆಲ್ಟಿನ ಲೆಂತ್ ಎಕ್ಸ್ಟೆಂಡೆಡ್ ಪಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಟೈಟ್ ಸೈಡ್ ಇಂದ ಸ್ಲಾಕ್ ಸೈಡ್ ಹೋದಾಗ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಲಿಸನ್ ಹಿಯರ್, ಡೋಂಟ್ ಬಿ ಕನ್ಫ್ಯೂಸ್. ಸೊ ಬೆಲ್ಟ್ ಇರುತ್ತೆ ಅಂದ್ರೆ ಕ್ರೀಪ್ ಅಂದ್ರೆ ಏನಂದ್ರೆ ಫಸ್ಟ್ ಒಂದೇ ಪಾಯಿಂಟ್ ಏನ್ ಹೇಳ್ತಾನೆ ಅಂದ್ರೆ ಕರೆಕ್ಟ್ ಆಗಿ ಸ್ಲೈಡ್ ಅಂದ್ರೆ ಸ್ಲಾಕ್ ಸೈಡ್ ಇಂದ ನಾವು ಟೈಟ್ ಸೈಡ್ಗೆ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಿದಾಗ ನಮಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಲೆಂತ್ ಏನಾಗುತ್ತೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅದೇ ತರನಾಗಿ ವೈಸ್ ವರ್ಸ ಟೈಟ್ ಸೈಡ್ ಇಂದ ಸ್ಲಾಕ್ ಸೈಡ್ ಬಂದಾಗ ಕಾಂಟ್ರಾಕ್ಟ್ ಆಗುತ್ತೆ. ಅಂದ್ರೆ ಈ ಕಾಂಟ್ರಾಕ್ಷನ್ ಮತ್ತೆ ಎಕ್ಸ್ಟೆನ್ಷನ್ ಇವು ಏನನ್ನ ಹೇಳುತ್ತಪ್ಪ ಅಂತಂದ್ರೆ ನಮಗೆ ಕ್ರೀಪ್ ಅರೈಸ್ ಆಗುತ್ತೆ. ಅಂದ್ರೆ ವಿಚ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಆರ್ ವಿಚ್ ಇಸ್ ಗೋಯಿಂಗ್ ಟು ಕಾಸಸ್ ಅ ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಎಕ್ಸ್ಟೆನ್ಷನ್ ಆಫ್ ಬೆಲ್ಟ್ ಆರ್ ಕಾಂಟ್ರಾಕ್ಷನ್ ಆಫ್ ದ ಬೆಲ್ಟ್ ವಿಚ್ ಇಸ್ ಗೋಯಿಂಗ್ ಟು ಕಾಸಸ್ ಅ ರಿಲೇಟಿವ್ ಮೋಷನ್. ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಅ ಕ್ರೀಪ್. ಕ್ರೀಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ಗೆ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಿದಾಗ ನಮಗೆ ಲೆಂತ್ ಆಫ್ ದ ಬೆಲ್ಟ್ ಎಕ್ಸ್ಟೆಂಡೆಡ್ ಆಗುತ್ತೆ. ಅದೇ ತರನಾಗಿ ಟೈಟ್ ಸೈಡ್ ಸ್ಲಾಕ್ ಸೈಡ್ ಬಂದಾಗ ನಮಗೆ ಏನಾಗುತ್ತೆ ಬೆಲ್ಟ್ ಕಾಂಟ್ರಾಕ್ಟ್ ಆಗುತ್ತೆ. ಎಕ್ಸ್ಟೆನ್ಷನ್ ಆಫ್ ದ ಬೆಲ್ಟ್ ಅಂಡ್ ದ ಕಾಂಟ್ರಾಕ್ಷನ್ ಆಫ್ ದ ಬೆಲ್ಟ್ ವಿಚ್ ಇಸ್ ಗೋಯಿಂಗ್ ಟು ಕಾಸಸ್ ಆ ಕಾಸ್ ಆಗಿರ್ತಕ್ಕಂತ ಒಂದು ಎಕ್ಸ್ಟೆನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಕ್ರೀಪ್ ಅಂತ ಕರಿತೀವಿ. ಹಾಗಾದ್ರೆ ಕ್ರೀಪ್ ಏನ್ ಮಾಡುತ್ತೆ, ವಾಟ್ ಇಸ್ ಗೋಯಿಂಗ್ ಟು ಕ್ರೀಪ್, ವಾಟ್ ಇಸ್ ದ ರಿಸಲ್ಟ್ ಆಫ್ ದಟ್ ಕ್ರೀಪ್ ಅಂದ್ರೆ ಲಾಸ್ ಇನ್ ಪವರ್, ಲಾಸ್ ಆಫ್ ದ ಪವರ್ ಆಗುತ್ತೆ. ನೆಕ್ಸ್ಟ್ ಡಿಕ್ರೀಸಸ್ ಇನ್ ದ ವೆಲಾಸಿಟಿ ರೇಷಿಯೋ. ಒಂದು ಪವರ್ ಲಾಸ್ ಆಗುತ್ತೆ, ಎರಡನೇದ ಏನ್ರಿ ಅಂದ್ರೆ ಡಿಕ್ರೀಸಸ್ ಇನ್ ದ ವೆಲಾಸಿಟಿ ರೇಷಿಯೋ. ಇದು ಎರಡು ಇಂಪಾರ್ಟೆಂಟ್. ವಿಚ್ ಇಸ್ ಗೋಯಿಂಗ್ ಟು ರಿಸಲ್ಟ್ಸ್ ಅಂದ್ರೆ ಕ್ರೀಪ್ ಏನನ್ನ ನಮಗೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಒಂದೇ ಪಾಯಿಂಟ್ ಏನಪ್ಪಾ ಅಂದ್ರೆ ಲಾಸ್ ಆಫ್ ಪವರ್ ಅಂದ್ರೆ ಪವರ್ ಅನ್ನ ಲಾಸ್ ಆಗುತ್ತೆ ಈ ಕ್ರೀಪ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಡಿಕ್ರೀಸಸ್ ಇನ್ ವೆಲಾಸಿಟಿ ರೇಷಿಯೋ. ಸೊ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡೆಫಿನೇಷನ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ ಹೋದಾಗ ಆ ಬೆಲ್ಟ್ ಏನಾಗುತ್ತೆ ಅಂದ್ರೆ ಎಕ್ಸ್ಟೆಂಡೆಡ್ ಆಗುತ್ತೆ. ಇದು ಪಾಯಿಂಟ್ ಇಂಪಾರ್ಟೆಂಟ್. ಅದೇ ತರನಾಗಿ ಟೈಟ್ ಸೈಡ್ ಇದ್ರ ಸ್ಲಾಕ್ ಸೈಡ್ ಹೋದಾಗ ಕಾಂಟ್ರಾಕ್ಟ್ಸ್ ಆಗುತ್ತೆ. ಇವು ಎರಡು ಪಾಯಿಂಟಿನ ಮೇಲ್ಗಡೆ ಸೊ ನಿಮಗೆ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕ್ರೀಪ್ ಫಸ್ಟ್ ಎಲ್ಲಿದ್ರ ಎಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅಂದಾಗ ಪವರ್ ಹೇಗೆ ಟ್ರಾನ್ಸ್ಫರ್ ಆದಾಗ ಬೆಲ್ಟಿನ ಒಂದು ಲೈಫ್ ಏನಿರುತ್ತೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಒಂದು ಬೆಲ್ಟ್ ಅಲ್ಲಿ ಇರ್ತಕ್ಕಂಥ ಪವರ್ ಟ್ರಾನ್ಸ್ಮಿಷನ್ ಅನ್ನ ನಾವು ಬೆಲ್ಟ್ ಅನ್ನು ಯೂಸ್ ಮಾಡ್ಕೊಂಡು
ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ ಸೆಂಡ್ ಮಾಡಿದಾಗ ಬೆಲ್ಟ್ ಎಕ್ಸ್ಟೆಂಡೆಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸ್ಲಾಕ್ ಇಂದ ಟೈಟ್ ಹೋದಾಗ ಬೆಲ್ಟ್ ಏನಾಗುತ್ತೆ, ಅಲ್ಲಿ ಪವರ್ ಟ್ರಾನ್ಸ್ಮಿಷನ್ ಎಕ್ಸ್ಟೆಂಡೆಡ್ ಆಗುತ್ತೆ. ಅದೇ ಟೈಟ್ ಇಂದ ಸ್ಲಾಕ್ ಹೋದಾಗ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಡೆಫಿನೇಷನ್ ಏನಂದ್ರೆ ಕಾಂಟ್ರಾಕ್ಷನ್ ಆಫ್ ದ ಬೆಲ್ಟ್ ಅಂಡ್ ದ ಎಕ್ಸ್ಟೆನ್ಷನ್ ಆಫ್ ದ ಬೆಲ್ಟ್ ವಿಚ್ ಕಾಸಸ್ ಅ ರಿಲೇಟಿವ್ ಮೋಷನ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಅಸ್ ಅ ಕ್ರೀಪ್ ಅಂತ ಕರಿತೀವಿ. ಕಾಂಟ್ರಾಕ್ಷನ್ ಮತ್ತೆ ಎಕ್ಸ್ಟೆನ್ಷನ್ ಪಾರ್ಟ್ ಅಂತ ಏನ್ ಕರಿತೀವಿ, ಅದರದ ಬೆಲ್ಟ್ ನ ಒಂದು ಕಾಂಟ್ರಾಕ್ಷನ್ ಎಕ್ಸ್ಟೆನ್ಷನ್ ಪಾರ್ಟ್ ಗೆ ಕ್ರೀಪ್ ಅಂತ ಕರಿತೀವಿ. ವಿಚ್ ಇಸ್ ಗೋಯಿಂಗ್ ಟು ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್ ಕ್ರೀಪ್, ರಿಸಲ್ಟ್ ಆಫ್ ದ ಕ್ರೀಪ್ ನೋಡಿದಾಗ ಲಾಸ್ ಆಫ್ ಪವರ್ ಅಂತ ಕರಿತೀವಿ ಒಂದನೇದು ಪಾಯಿಂಟ್. ಎರಡನೇದು ಡಿಕ್ರೀಸಸ್ ಇನ್ ದ ವೆಲಾಸಿಟಿ ರೇಷಿಯೋ. ಇವು ಎರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬೆಲ್ಟ್ ಡ್ರೈವ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ಏನ್ರಿ ಅಂತಂದ್ರೆ ರೋಪ್ ಡ್ರೈವ್ಸ್. ರೋಪ್ ಡ್ರೈವ್ಸ್ ಅನ್ನ ಯೂಶುವಲಿ ಏನಕ್ಕೆ ಯೂಸ್ ಮಾಡ್ತಾರೆ, ಫಾರ್ ಟ್ರಾನ್ಸ್ಮಿಷನ್ ಆಫ್ ಅ ಲಾರ್ಜರ್ ಪವರ್ಸ್. ಅಂದ್ರೆ ಯೂಶುವಲಿ ಒಂದು ಲಿಮಿಟ್ಸ್ ಅಂತ ಇರುತ್ತೆ ಈ ರೋಪ್ ಡ್ರೈವ್ಸ್ ಗೆ. ನೀವು ಬೆಲ್ಟ್ ಡ್ರೈವ್ ಅನ್ನ ಬೆಲ್ಟ್ ಅನ್ನ ತುಂಬಾ ಕಡೆ ಹೋಗಕ್ ತಗೊಂಡು ಹೋಗಲ್ಲ. ಸೊ ರೋಪ್ ಡ್ರೈವ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಇದನ್ನ ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ ಲಾರ್ಜರ್ ಟ್ರಾನ್ಸ್ಮಿಷನ್ ಗೆ ನಾವು ಪವರ್ ನ ಟ್ರಾನ್ಸ್ಮಿಟ್ ಮಾಡ್ಬೇಕು ಅಂದ್ರೆ ಒಂದ್ ಶಾಪ್ ಇಂದ ಇನ್ನೊಂದ್ ಶಾಪ್ ಗೆ ಕಳಿಸ್ಬೇಕಂದ್ರೆ ಅಲ್ಲೇ ನಾವು ರೋಪ್ ಡ್ರೈವ್ಸ್ ಅನ್ನ ಯೂಸ್ ಮಾಡ್ತೇವೆ. ಅದೇ ತರನಾಗಿ ಚೈನ್ ಡ್ರೈವ್ಸ್. ಡಿಫ್ರೆನ್ಸ್ ಏನಿದೆ ಅಂದ್ರೆ ಬೆಲ್ಟ್ ಡ್ರೈವ್ ರೋಪ್ ಡ್ರೈವ್ ಅಲ್ಲಿ ವೆಲಾಸಿಟಿ ಅಂತ ಏನ್ ಕರಿತೀವಿ, ವೆಲಾಸಿಟಿ ರೇಷಿಯೋಸ್ ಅಂತ ಏನ್ ಕರಿತೀವಿ, ಅದು ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ. ಬಟ್ ವೇರ್ ಕಂಪೇರ್ ಟು ಚೈನ್ ಡ್ರೈವ್ಸ್ ದ ವೆಲಾಸಿಟಿ ಇಸ್ ನಾಟ್ ಇನ್ ಕಾನ್ಸ್ಟೆಂಟ್. ಹಿಯರ್ ವೆಲಾಸಿಟಿ ಕಾನ್ಸ್ಟೆಂಟ್ ಅಲ್ಲಿ ಇರಲ್ಲ, ಅಂದ್ರೆ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಅದರದ್ದು ವೆಲಾಸಿಟಿ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ 8:1. ಸೊ ವೆಲಾಸಿಟಿ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ ಚೈನ್ ಡ್ರೈವ್ ಇಂದ 8:1 ಅಂತ ಕರಿತೀವಿ. ಸೊ ಇನ್ ಚೈನ್ ಡ್ರೈವ್ಸ್ ಅನ್ನ ನೋಡೋದಾದ್ರೆ ಇಟ್ ಇಸ್ ಅ ಪಾಸಿಟಿವ್ ನಾನ್ ಸ್ಲಿಪ್ ಡ್ರೈವ್ಸ್ ಅಂತ ಕರಿತೀವಿ. ಚೈನ್ ಡ್ರೈವ್ಸ್ ಗೆ ಪಾಸಿಟಿವ್ ನಾನ್ ಸ್ಲಿಪ್ ಡ್ರೈವ್ಸ್ ಅಂತ ಕರಿತೀವಿ. ವಿತ್ ಹೈ ಎಫಿಷಿಯನ್ಸಿ. ಈ ಚೈನ್ ಡ್ರೈವ್ಸ್ ನ ಒಂದು ಗುಣಧರ್ಮ ಏನಂದ್ರೆ ಪಾಸಿಟಿವ್ ನಾನ್ ಡ್ರೈವ್ಸ್ ಅಂತ ಕರಿತೀವಿ, ಅಥವಾ ನಾನ್ ಸ್ಲಿಪ್ ಡ್ರೈವ್ಸ್ ಅಂತ ಕರಿತೀವಿ. ವಿತ್ ಹೈ ಎಫಿಷಿಯನ್ಸಿ ಇರುತ್ತೆ. ಇದರದ್ದು ವೆಲಾಸಿಟಿ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ 8:1 ಅಂತ ಇರುತ್ತೆ. ಕಂಪೇರ್ ಟು ರೋಪ್ ಪ್ಲಸ್ ಬೆಲ್ಟ್ ಡ್ರೈವ್ಸ್ ಕಂಪೇರ್ ಮಾಡಿದ್ರೆ ಚೈನ್ ಡ್ರೈವ್ಸ್ ಅಲ್ಲೇ ವೆಲಾಸಿಟಿ ಕಾನ್ಸ್ಟೆಂಟ್ ಇರೋದಿಲ್ಲ. ಆಮೇಲೆ ಈ ಚೈನ್ ಡ್ರೈವ್ಸ್ ಅನ್ನ ಯೂಶುವಲಿ ಎಲ್ಲಿ ಯೂಸ್ ಮಾಡ್ತಾನೆ ಅಂದ್ರೆ ನಾವು ಡೈಲಿ ನೋಡಿದಂತ ವೆಹಿಕಲ್ಸ್, ಬೈಸಿಕಲ್ಸ್, ಮೋಟಾರ್ಸ್, ರೋಲಿಂಗ್ ಮಿಲ್ಸ್ ಅಂಡ್ ಮೆಷಿನ್ ಟೂಲ್ಸ್ ಅಲ್ಲೇ ಯೂಸ್ ಮಾಡ್ತೀವಿ. ಇದು ಚೈನ್ ಡ್ರೈವ್ಸ್. ಸೊ ಬೆಲ್ಟ್ ಡ್ರೈವ್ ನೋಡಿದ್ವಿ, ಬೆಲ್ಟ್ ಡ್ರೈವ್ ಒಳಗಡೆ ಏನ್ ನೋಡಿದ್ವಿ ಅಂದ್ರೆ ಡೆಫಿನೇಷನ್ಸ್ ನೋಡಿದ್ವಿ, ಅದ್ರ ನೆಕ್ಸ್ಟ್ ಏನ್ ನೋಡಿದ್ವಿ ಅಂದ್ರೆ ಕೆಪಾಸಿಟಿ ನೋಡಿದ್ವಿ, ಅದ್ರ ನೆಕ್ಸ್ಟ್ ಏನ್ ನೋಡಿದ್ವಿ ಅಂದ್ರೆ ಬೆಲ್ಟ್ ಡ್ರೈವ್ ಅಲ್ಲಿ ನೆಕ್ಸ್ಟ್ ಕಮ್ಸ್ ಟು ದ ವೆಲಾಸಿಟಿ ರೇಷಿಯೋ ನೋಡಿದ್ವಿ, ಆಮೇಲೆ ರೇಷಿಯೋಸ್ ಇನ್ ಟೆನ್ಷನ್ಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್. ಸೊ ಈ ಇದಿಷ್ಟು ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಪಾಯಿಂಟ್ ರೇಷಿಯೋ ಇನ್ ಟೆನ್ಷನ್ಸ್ ಅಂತ ಏನಿದೆಯಲ್ಲ, ಈ ಪಾಯಿಂಟ್ ಮೇಲೆ ಬೆಲ್ಟ್ ಡ್ರೈವ್ಸ್, ಬೆಲ್ಟ್ ಡ್ರೈವ್ಸ್ ಅಲ್ಲೇ ಕೆಪಾಸಿಟಿ ಅಂತ ಹೇಳಿ ನೋಡಿದ್ರಲ್ಲ, ಆಂಗಲ್ ಆಫ್ ಕಾಂಟ್ಯಾಕ್ಟ್, ಆ ಮೂರು ನಾಲ್ಕು ಪಾಯಿಂಟ್ಸ್ ಅನ್ನ ಏನ್ ಡಿಸ್ಕಸ್ ಮಾಡಿದ್ವಿ ಬಿಫೋರ್ ಸ್ಲೈಡ್ಸ್ ಅಲ್ಲೇ, ಅದಕ್ಕೆ ಇಂಪಾರ್ಟೆನ್ಸ್ ಪ್ಲಸ್ ರೇಷಿಯೋಸ್ ಇನ್ ಟೆನ್ಷನ್ಸ್ ಇವೆರಡನ್ನ ತುಂಬಾ ಓದ್ಕೊಳ್ಬೇಕು. ನೆಕ್ಸ್ಟ್ ವೆಲಾಸಿಟಿ ರೇಷಿಯೋ ಬೆಲ್ಟ್ ಡ್ರೈವ್ಸ್ ಅಲ್ಲೇ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. N2/N1=D1/D2. ಈ ನಾಲ್ಕು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಅರೈಸ್ ಆಗೇ ಆಗುತ್ತೆ. ಬೆಲ್ಟ್ ಡ್ರೈವ್ಸ್ ಅಲ್ಲಿ ನಾಲ್ಕು ಕಾನ್ಸೆಪ್ಟ್ ಬರುತ್ತೆ, ಕೆಪಾಸಿಟಿ ಆಫ್ ಬೆಲ್ಟ್ ಡ್ರೈವ್ಸ್ ಅಂತ ನೋಡೋದಾದ್ರೆ, ನೆಕ್ಸ್ಟ್ ವೆಲಾಸಿಟಿ ರೇಷಿಯೋ, ನೆಕ್ಸ್ಟ್ ರೇಷಿಯೋಸ್ ಇನ್ ಟೆನ್ಷನ್ಸ್. ಈ ಮೂರು ಕಾನ್ಸೆಪ್ಟ್ ಬೇಸ್ ಮೇಲೆ ಅಂದ್ರೆ ಅಲ್ಲಿ ನಾಲ್ಕು ಇವು ಬರುತ್ತೆ, ಸಬ್ ಡಿವೈಡೆಡ್ ಬರುತ್ತೆ. ಅವಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ 1 marks. ಅಂದ್ರೆ N2/N1=D1/D2. ಇದು ನಮಗೆ ವೆಲಾಸಿಟಿ ರೇಷಿಯೋ ಆಫ್ ಬೆಲ್ಟ್ ಡ್ರೈವ್. ನೆಕ್ಸ್ಟ್ ರೇಷಿಯೋಸ್ ಇನ್ ಟೆನ್ಷನ್ಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ರೇಷಿಯೋಸ್ ಇನ್ ಟೆನ್ಷನ್ಸ್ T1/T2=, ಇದೆಷ್ಟು ಮ್ಯೂ ಥೀಟಾ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್. ಸ್ಲಿಪ್ ಇನ್ ಬೆಲ್ಟ್ ಡ್ರೈವ್ಸ್ ಅಂದ್ರೆ ನಾವು ಸ್ವಲ್ಪ ಡೆಫಿನೇಷನ್ಸ್ ನೋಡಿದ್ವಿ, ನೆಕ್ಸ್ಟ್ ಅದು ಎಲ್ಲೆಲ್ಲ ಆಕರ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಕ್ರೀಪ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಕ್ರೀಪ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಏನಂದ್ರೆ ಡೆಫಿನೇಷನ್ಸ್. ನಾ ಹೇಳಿದಲ್ಲ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆದಾಗ, ಪವರ್ ಟ್ರಾನ್ಸ್ಮಿಟ್ ಆದಾಗ ಬೆಲ್ಟ್ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಸ್ಲಾಕ್ ಸೈಡ್ ಇಂದ ಟೈಟ್ ಸೈಡ್ ಗೆ ಪವರ್ ಟ್ರಾನ್ಸ್ಮಿಟ್ ಆದಾಗ ನಾವೇನಂತ ಕರಿದ್ವಿ, ಬೆಲ್ಟ್ ಅಲ್ಲಿ ಎಕ್ಸ್ಟೆಂಡೆಡ್ ಆಗುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಟೈಟ್ ಇಂದ ಸ್ಲಾಕ್ ಗೆ ಹೋದಾಗ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಈ ಪವರ್ ಟ್ರಾನ್ಸ್ಮಿಷನ್ ಆಫ್ ಕಾಂಟ್ರಾಕ್ಷನ್ ಅಂಡ್ ಎಕ್ಸ್ಟೆನ್ಷನ್ ಪಾರ್ಟ್ ಇಸ್ ಕಾಲ್ಡ್ ಅಸ್ ಕ್ರೀಪ್ ಅಂತ ಕರಿದ್ವಿ. ಸೊ ಅದರ ರಿಸಲ್ಟ್ಸ್ ನೋಡಿದ್ರೆ ಲಾಸ್ ಇನ್ ಪವರ್ ನೋಡಿದ್ವಿ, ಡಿಕ್ರೀಸಸ್ ಇಂದ ವೆಲಾಸಿಟಿ ರೇಷಿಯೋ ನೋಡಿದ್ವಿ. ಸೊ ರೋಪ್ ಡ್ರೈವ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಟ್ರಾನ್ಸ್ಮಿಟ್ ದ ಪವರ್ ಆಫ್ ಅ ಲಾರ್ಜರ್ ಅಮೌಂಟ್, ಲಾರ್ಜರ್ ಅಮೌಂಟ್ ಅಲ್ಲೇ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಈ ರೋಪ್ ಡ್ರೈವ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಚೈನ್ ಡ್ರೈವ್ಸ್.
ಚೈನ್ ಡ್ರೆಸ್ ಕಂಪೇರ್ ಟು ಬೆಲ್ಟ್ ಡ್ರೆಸ್ ಮತ್ತೆ ರೋಪ್ ಡ್ರೆಸ್ ಇವೆರಡನ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಮ್ಯಾನರ್ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಚೈನ್ ಡ್ರೆಸ್ ಅಲ್ಲಿ ವೆಲಾಸಿಟಿ ಇಸ್ ನಾಟ್ ಇನ್ ಕಾನ್ಸ್ಟೆಂಟ್. ಸೊ ಇಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅದರದ ರೇಷಿಯೋ ಕಾನ್ಸ್ಟೆಂಟ್ ರೇಷಿಯೋ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ರೇಷಿಯೋ ಕಾನ್ಸ್ಟೆಂಟ್ ನಾಟ್ ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ಕನ್ಸಿಡರ್ ಮಾಡಿದ್ರೆ 8:1 ಅಂತ ಹೇಳ್ತಾರೆ. ಆಮೇಲೆ ಚೈನ್ ಡ್ರೈವ್ಸ್ ಪಾಸಿಟಿವ್ ನಾನ್ ಸ್ಲಿಪ್ ಡ್ರೈವ್ಸ್ ವಿತ್ ಹೈ ಎಫಿಷಿಯನ್ಸಿ ಇರುತ್ತೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದ್ರೆ ಬೈಸಿಕಲ್ಸ್, ಮೋಟರ್ಸ್, ರೋಲಿಂಗ್ ಮಿಲ್ಸ್, ಮೆಷಿನ್ ಟೂಲ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ಆಲ್ ಸಮ್ ಟಾಪಿಕ್ಸ್ ಆಫ್ ಬೇಸಿಕ್ ಅನಾಲಿಟಿಕ್ಸ್ ಆಫ್ ಮೆಷಿನ್ಸ್.